ಈಗಾಗಲೇ ಬಹಳ ಹೇಳಿದ್ದೇನೆ ಪ್ರಧಾನ್, ಗಡಿ ವಿವಾದ ಮುಗಿದೋಗಿರ್ತಕ್ಕಂಥ ಅಧ್ಯಾಯ ನನ್ನ ಅಭಿಪ್ರಾಯದಲ್ಲಿ. ಯಾವ ಒಂದು ಮಹಾಜನ ವರದಿನಲ್ಲಿ ಅವರು ಕೊಟ್ಟ ನಂತರ ತಮಿಳುನಾಡು ಭಾಗದಲ್ಲೂ ಸಮಸ್ಯೆಗಳು ಹೇಳ್ತಾರೆ, ಅಲ್ಲೆಲ್ಲೋ ನೀವು ಮತ್ತೆ ಕೇರಳ ಬಾರ್ಡರಲ್ಲೂ ಇದೇ ಸಮಸ್ಯೆ ಹೇಳ್ತಾರೆ ಕಾಸರಗೋಡಿನ ಬಗ್ಗೆ. ಇಲ್ಲಿ ಪ್ರಶ್ನೆ ಮುಗಿದೋಗಿರೋ ಅಧ್ಯಾಯ, ಇದನ್ನು ಪದೇ ಪದೇ ಯಾತಕ್ಕೆ ಕೆಣಕ್ತಾ ಇದ್ದಾರೆ? ಅವರ ರಾಜಕೀಯದ ಬೆನಿಫಿಟ್ಗೋಸ್ಕರವಾಗಿ ಅವ್ರಿಗೆ ಬೇರೆ ವಿಷಯಗಳಿಲ್ಲವಲ್ಲ, ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ವಿಷಯಗಳು ಇಟ್ಕೊಂಡು ಚುನಾವಣೆಗೆ ಹೋಗಿ ತಯಾರಾಗಿಲ್ಲ ಇವರು. ಈ ರೀತಿಯ ವಿಷಯಗಳನ್ನು ಮುಂದಿಟ್ಟು ಸಮಾಜ ಒಡೆದು ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಅವರ ಹುನ್ನಾರಗಳಿದು. ಇದಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೂಡ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ನೆಲ ಜಲವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಸರ್ಕಾರಗಳು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಕೊನೆಯದಾಗಿ ನಿನ್ನೆ ಗೋಮಾಂಸ ಮಾರಾಟಗಾರರು ತಮ್ಮನ್ನು ಭೇಟಿಯಾಗಿದ್ದರು, ಏನು ಚರ್ಚೆ ಆಯಿತು ಸರ್? ಅವರು ಪಕ್ಷಕ್ಕೆ ಬೆಂಬಲ ಕೊಡ್ತಕ್ಕಂಥ ನಿರ್ಧಾರ ಮಾಡಲಿಕ್ಕೆ ಬಂದಿದ್ದರು. ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ, 5 ಲಕ್ಷ ಕುಟುಂಬಗಳಿದ್ದೇವೆ, ನಿಮ್ಮ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಹೇಳಿದ್ದೆ. ನಮ್ಮದು ಜನತೆಯ ಬಡತನದ ಪರ್ಯಾಯ ಯಾತ್ರೆ ಇದು, ಬಡತನವನ್ನು ಹೋಗಲಾಡಿಸ್ತಕ್ಕಂಥ ಯಾತ್ರೆ ಇದು.